ಸಾವಿರ ವರ್ಷಗಳ ಹಿಂದೆ ಚೋಳರ ಸುವರ್ಣಯುಗ ಪ್ರಾರಂಭವಾಗುವ ಮೊದಲು ಆಕಾಶದಲ್ಲಿ ಕಾಣಿಸಿಕೊಂಡಿತು ಒಂದು ಧೂಮಕೇತು. ಆ ಧೂಮಕೇತು ಚೋಳರಾಜರ ರಕ್ತವನ್ನು ಬಲಿ ತೆಗೆದುಕೊಳ್ಳುತ್ತದೆ ಎಂದು ಜ್ಯೋತಿಷಿಗಳು ಭವಿಷ್ಯ ನುಡಿದರು. ದ್ವೇಷವು ರಾಜ್ಯವನ್ನು ಮುತ್ತಿಗೆ ಹಾಕಿತು. ಸಮುದ್ರಗಳು ಉಕ್ಕೇರಿದವು. ವಂಚನೆ ಅರಮನೆಗೆ ನುಗ್ಗಿತು. ನನ್ನ ತಂದೆ ನನ್ನನ್ನು ಚೋಳನಾಡಿಗಾಗಿ ಖಡ್ಗಾಡಿಯಲು ಆಜ್ಞಾಪಿಸಿದ್ದಾರೆ. ನಾನು ಚೋಳನಾಡಿನ ರಕ್ಷಕ, ಚೋಳ ಪ್ರಜೆಗಳ ಸೇವಕ. ನಾನು ಆದಿತ್ಯ ಕರಿಕಾಲರ ಮಿತ್ರ, ವಲ್ಲಭರಾಯ ವಂದ್ಯದೇವ. ನಮ್ಮ ಯುವರಾಜರ ತೋಳಿಗೆ ತೋಳಾಗಿ ಹೋರಾಡೋ ಭಾಗ್ಯ ನನಗೆ ದಕ್ಕಿತ್ತು. ಕಡಂಬೂರು ಸಂಭೂರಾಯರ ಅರಮನೆಯಲ್ಲಿ ಆಗಬಾರದೇನೋ ಆಗಲಿದೆ ಎಂಬ ರಹಸ್ಯ ಮಾಹಿತಿ ಇದೆ. ನೀನಲ್ಲಿಗೆ ಹೋಗಿ ಅದೇನೆಂಬುದನ್ನು ಅರಿಯಬೇಕು. ಎಲ್ಲರೂ ಒಟ್ಟಿಗೆ ನಿಂತು ಏನೋ ಪೂಜೆ ಮಾಡ್ತಾ ಇರೋಗಿತ್ತು. ಎಲ್ಲರೂ ಕತ್ತಿನ ನೇರವಾಗಿಟ್ಟು ಏನ್ ನಡೀತಿತ್ತು ಅಲ್ಲಿ? ಏನೇ ಬಂದರೂ ಸರಿ, ನನ್ನ ಜನ್ಮ ಸಿದ್ಧ ಹಕ್ಕನ್ನು ನಾನು ಬಿಟ್ಟು ಕೊಡೆನು. ನೀವೀಗಲೇ ಲಂಕೆಗೆ ಹೋಗಬೇಕು. ನನ್ನ ತಮ್ಮ ಅರುಣ್ಮುಳಿಯನ್ನು ಭೇಟಿಯಾಗಿ ತಿರುಗಿ ನನ್ನ ಬಳಿಗೆ ಕರೆ ತರಬೇಕು. ತಂಜೆಯಲ್ಲಿ ನಾನು ಕಾಲಿಡುವುದಿಲ್ಲ. ಏನು, ನಂದಿನಿಯಿಂದಲೇ? ಅಲ್ಲ, ನಿನ್ನಿಂದ. ಅರುಣ್ಮೊಳಿಯು ಕರಿಕಾಲರು ಒಂದಾಗದ ಹಾಗೆ ನಾವು ನೋಡಿಕೊಳ್ಳಬೇಕು.